ಪ್ರಿಯರಾದ ದೇವ ಜನರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮ ಜ್ಯೋತಿಗೆ ನಿಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸ್ತೇನೆ ಕಳೆದ ಶುಕ್ರವಾರ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟು ಲೈಂಗಿಕ ಸಂಗತಿಗಳಲ್ಲಿ ಮನುಷ್ಯರಾದ ನಾವು ಅದು ದೇವಜನರಾದ ನಾವು ಇರಿಸಬೇಕಾದಂಥ ಜ್ಞಾನೋಕ್ತಿಯ ಕೆಲವು ಪುಸ್ತಕದ ಭಾಗಗಳನ್ನು ನಮ್ಮ ನೆನಪಿಗೆ ತಂದು ಅದರ ಮೂಲಕವಾಗಿ ಸ್ಫೂರ್ತಿ ಹೊಂದುವಂತೆ ನಾವು ಆರಂಭ ಮಾಡಿದ್ದೆವು ನಾವು ಆ ಸಮಯದಲ್ಲಿ ಜ್ಞಾನೋಕ್ತಿ ಪುಸ್ತಕದ ಏಳನೇ ಸಂಧಿಯ ಒಂದು ಚಿತ್ರಣ ರೂಪದ ಮೋಸ ಹೋಗುವಂಥ ಜನರು ಮೋಸ ಹೋಗುವಂಥ ಯವನಸ್ಥರು ಮೋಸ ಹೋಗುವಂಥ ಒಂದು ವಿಷಯವನ್ನು ನಾವು ಮಾತಾಡಿಕೊಂಡಿದ್ದೆವು ಅದನ್ನು ಇವತ್ತು ಕೂಡ ನಾವು ಮುಂದುವರಿಸುವವರಾಗಿದ್ದೇವೆ ಪ್ರಿಯರೇ ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮುಗ್ಧರಂತ ಹೇಳಲಿಕ್ಕಾಗುವುದಿಲ್ಲ ಆಂಗ್ಲ ಭಾಷೆಯಲ್ಲಿ ಇನ್ನಸೆಂಟ್ ಎಂಬುದಾಗಿ ಹೇಳ್ತಾರೆ ಇನ್ನಸೆಂಟ್ ಅಲ್ಲ ಆದರೆ ಆಂಗ್ಲ ಭಾಷೆಯಲ್ಲಿ ಇನ್ನೊಂದು ಶಬ್ದ ಉಂಟು ಗಲಿಬಲ್ ಎಂಬುದಾಗಿ ಅಂದರೆ ಸುಲಭದಲ್ಲಿ ಮೋಸ ಹೋಗುವರು ಅಂಥ ಮೋಸಕ್ಕೆ ಒಳಗಾಗದಂತೆ ಯಾವ ವಚನವನ್ನು ಕಳೆದು ಸಾರಿ ಜ್ಞಾನೋಕ್ತಿ ಪುಸ್ತಕದ ಏಳನೇ ಸಂದಿಯಿಂದ ನಾವು ಆರಂಭ ಮಾಡಿದ್ದೇವೋ ಅದನ್ನು ಈಗ ಆರಂಭಿಸಿ ಅಲ್ಲಿನ ಮುಂದೆ ಹೋಗುವುದಕ್ಕಾಗಿ ನಾನು ಇವತ್ತು ನಿಮ್ಮ ಎಟೆನ್ಷನ್ ನಿಮ್ಮ ಗಮನವನ್ನು ಸೆಳೆಯುತ್ತೇನೆ ಏಳನೇ ಸಂಧಿ ಹೀಗೆ ಆರಂಭ ಮಾಡ್ತದೆ ಕಂದ ನನ್ನ ಮಾತುಗಳನ್ನು ಅನುಸರಿಸು ನನ್ನ ಆಜ್ಞೆಗಳನ್ನು ಮನಸ್ಸಲ್ಲಿಟ್ಟುಕೋ ನನ್ನ ಉಪದೇಶವನ್ನು ಕಣ್ಣು ಗುಡ್ಡಿನಂತೆ ಪಾಲಿಸು ನನ್ನ ಆಜ್ಞೆಗಳನ್ನು ಕೈಕೊಂಡು ಬಾಳು ಅವುಗಳನ್ನು ನಿನ್ನ ಬೆರಳುಗಳಿಗೆ ಉಂಗುರವಾಗಿ ಇಟ್ಟುಕೋ ಹೃದಯದ ಹಗಲ್ ಹಲಗೆಯಲ್ಲಿ ಬರೆ ಜ್ಞಾನವನ್ನು ಅಕ್ಕ ಎಂದು ಹೇಳು ವಿವೇಕವನ್ನು ಆಪ್ತಮಿತ್ರಳೇ ಎಂದು ಕರೆ ಅವು ಜಾರಳಿಂದ ಸವಿ ಮಾತಾಡುವ ಪರಸ್ತ್ರೆಯಿಂದ ನಿನ್ನನ್ನು ರಕ್ಷಿಸುವವು ಈಗ ಇದರ ನಂತರ ಒಂದು ಚಿತ್ರಣ ಆರಂಭ ಆಗ್ತದೆ ಚಿತ್ರಣ ನೋಡಿ ನಾನು ನನ್ನ ಮನೆಯ ಜಾಲರಲ್ಲಿ ಇಣಿಕಿ ನೋಡಲು ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು ಅವರಲ್ಲಿ ಜ್ಞಾನಹೀನನಾದ ಒಬ್ಬ ಯವನಸ್ಥನು ಸಂಜೆಯ ಮಬ್ಬಿನಲ್ಲಿ ಮಧ್ಯರಾತ್ರಿ ಅಂಧಕಾರದಲ್ಲಿ ಅವಳ ಮನೆಯ ಮೂಲೆ ಹತ್ತಿರ ಬೀದಿಯಲ್ಲಿ ಹಾದು ಹೋಗುತ್ತಾ ಅವಳ ಮನೆಯ ಕಡೆಗೆ ತಿರುಗಿದ್ದನ್ನು ಕಂಡೆನು ಇಗೋ ವೇಷ ವೇಷವನ್ನು ಧರಿಸಿದ ಒಬ್ಬ ಕಪಟ ಸ್ತ್ರೀಯು ಅವನನ್ನು ಎದ್ದುಗೊಳ್ತಾಳೆ ಇವಳು ಕೂಗಾಟದವಳು ಹಠಮಾರಿ ಮನೆಯಲ್ಲಿ ನಿಲ್ಲತಕ್ಕವಳೇ ಅಲ್ಲ ಒಂದು ವೇಳೆ ಬೀದಿಯಲ್ಲಿರ್ತಾಳೆ ಮತ್ತೊಂದು ವೇಳೆ ಚೌಕದಲ್ಲಿರ್ತಾಳೆ ಅಂತೂ ಪ್ರತಿಯೊಂದು ಮೂಲೆಯಲ್ಲಿ ಹೊಂಚು ಹಾಕುವಳು ಅವನನ್ನು ಹಿಡಿದು ಮುದ್ದಾಡಿ ನಾಚಿಕೆ ಕೆಟ್ಟವಳಾಗಿ ಎಲೆ ಈ ದಿವಸ ನನ್ನ ಹರಿಕು ಸಲ್ಲಿಸಿದ್ದೇನೆ ಸಮಾಧಾನ ಯಜ್ಞ ಶೇಷವು ನನ್ನಲ್ಲಿದೆ ಆದ ಕಾರಣ ನಿನ್ನನ್ನು ಎದುರುಗೊಳ್ಳಲು ಬಂದೆ ನಿನ್ನನ್ನು ಆತುರದಿಂದ ಹುಡುಕಿ ಕಂಡುಕೊಂಡೆನು ನನ್ನ ಮಂಚದಲ್ಲಿ ಸುಪತಿಯನ್ನು ಐಗುಪ್ತ ದೇಶದ ನೂಲಿನ ವಿಚಿತ್ರ ವಸ್ತ್ರಗಳನ್ನು ಹಾಸಿದ್ದೇನೆ ಹಾಸಿಗೆಯ ಮೇಲೆ ರಕ್ತಬೋಳ ಅಗುರು ಲವಂಗ ಚೆಕ್ಕೆ ಇವುಗಳ ಚೂರ್ನವನ್ನು ಧರಿಸಿದ್ದೇನೆ ಬಾ ಬೆಳಗಿನ ತನಕ ಬೇಕಾದಷ್ಟು ರಮಿಸುವ ಕಾಮವಿಲಾಸಗಳಿಂದ ಸಂತೋಷಿಸುವ ಯಜಮಾನನು ಮನೆಯಲ್ಲಿಲ್ಲ ದೂರ ಪ್ರಯಾಣದಲ್ಲಿದ್ದಾನೆ ಹಣದ ಗಂಟನ್ನು ತೆಗೆದುಕೊಂಡು ಹೋಗಿದ್ದಾನೆ ಹುಣ್ಣಿಮೆಗೆ ಮನೆಗೆ ಬರುವುದು ಎಂಬುದಾಗಿ ಅವನನ್ನು ತನ್ನ ಸವಿ ಮಾತುಗಳಿಂದ ಬಲಾತ್ಕರಿಸಿ ಬಹಳವಾಗಿ ಪ್ರೇರಿಸಿ ಸಮ್ಮತಿಸ್ತಾಳೆ ಹೋರಿಯು ವದ್ಯ ಸ್ಥಾನಕ್ಕೆ ಹೋಗೋ ಹಾಗೂ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆಯೂ ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೇರೆಗೂ ಅವನು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳುಚವನ್ನು ತಿವಿಯುವ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗ್ತಾನೆ ಈಗ ಕಂದ ನನ್ನ ಕಡೆಗೆ ಕಿವಿ ಕೊಡು ನನ್ನ ಮಾತುಗಳನ್ನು ಆಲಿಸು ನಿನ್ನ ಹೃದಯ ಅವಳ ನಡತೆಯ ಕಡೆಗೆ ತಿರುಗದಿರಲಿ ತಪ್ಪಿ ಹೋಗಿ ಅವಳ ಮಾರ್ಗದಲ್ಲಿ ನಡೆಯಬೇಡ ಅವಳಿಂದ ಗಾಯಪಟ್ಟು ಬಿದ್ದವರು ಬಹುಮಂದಿ ಹತರಾದವರೋ ಲೆಕ್ಕವೇ ಇಲ್ಲ ಅವಳ ಮನೆಯು ಪಾತಾಳದ ದಾರಿ ಅದು ಮೃತ್ಯುವಿನ ಅಂತಪುರಕ್ಕೆ ಇಳಿದು ಹೋಗುವುದು ಪ್ರಿಯರೇ ಎಂಥ ಒಂದು ಚಂದವಾದ ರೀತಿಯಲ್ಲಿ ಜ್ಞಾನೋಕ್ತಿ ಪುಸ್ತಕದ ಈ ಇಡೀ ಅಧ್ಯಾಯದಲ್ಲಿ ಅಂದವಾದ ರೀತಿಯಲ್ಲಿ ದೇವರಾತ್ಮನು ಸಾಧಾರಣವಾದ ಜನರಿಗೆ ಅವರು ಸುಲಭದಲ್ಲಿ ಮೋಸ ಹೋಗುವಂಥ ಪರಿಸ್ಥಿತಿಯನ್ನು ತಪ್ಪಿಸಲು ಎಚ್ಚರಿಸ್ತಾನೆ ಎಂಬುದನ್ನು ನೋಡುವ ಈಗ ಹನ್ನೊಂದನೇ ವಚನದ ಇಪ್ಪತ್ತೆರಡನೇ ವಚನ ಹನ್ನೊಂದನೇ ಸಂಧಿಯ ಇಪ್ಪತ್ತ ಎರಡನೇ ವಚನಕ್ಕೆ ನಾವು ಗಮನ ಕೊಡುವ ದುಷ್ಟನಿಗೆ ದಂಡನೆ ಖಂಡಿತ ಶಿಷ್ಟವಂಶಕ್ಕೆ ರಕ್ಷಣೆ ಹಂದಿಯ ಮೂತಿಗೆ ಚಿನ್ನದ ಮೂಗುತಿ ಹೇಗೋ ಆ ವಿವೇಕಳಿಗೆ ಸೌಂದರ್ಯವೂ ಹಾಗೆಯೇ ದಯಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳಿ ಒಂದು ಸ್ತ್ರೀಗೆ ಸೌಂದರ್ಯವು ಕೊಡಲ್ಪಟ್ಟದ್ದು ನಿಜವಾದ ರೀತಿಯಲ್ಲಿ ದೇವರ ಒಂದು ಆಶೀರ್ವಾದ ಈಗ ನೋಡಿ ಬೈಬಲಲ್ಲಿ ಸಾರಾಳ ವಿಷಯವಾಗಿ ಏನು ಹೇಳಿದೆ ಅವಳು ಪರಿಸರದಲ್ಲಿ ಇರುವಂಥ ಎಲ್ಲ ಸ್ತ್ರೀಯರಿಗಿಂತ ಬಹು ಚಂದ ಉಳ್ಳವಳು ಅಂದವಳು ಅಂದವಾದವಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ ಮಾತ್ರವಲ್ಲ ನಿಜವಾಗಿ ಒಂದು ಅಂದ ಚಂದ ಸೊಬಗು ಒಬ್ಬ ಸ್ತ್ರೀಗೆ ದೇವರು ಕೊಟ್ಟದ್ದು ಒಂದು ಆಶೀರ್ವಾದ ಎಂಬ ರೀತಿಯಲ್ಲಿ ದೇವರ ವಾಕ್ಯ ಬಿಂಬಿಸ್ತದೆ ಆದರೆ ಬುದ್ಧಿ ಇಲ್ಲದ ಒಂದು ಸ್ತ್ರೀಗೆ ನೋಡಿ ಹಂದಿಯ ಮೂತಿಗೆ ಚಿನ್ನದ ಮೂಗುತಿಯು ಹೇಗೋ ಹಾಗೆ ಅವಿವೇಕಳಿಗೆ ಸೌಂದರ್ಯವು ಹಾಗೆಯೇ ನೆನಪಿಡಿ ಸೌಂದರ್ಯ ಒಳ್ಳೆಯದು ಆದರೆ ಆ ಸೌಂದರ್ಯವನ್ನು ಯಾವ ರೀತಿಯಲ್ಲಿ ಸಂರಕ್ಷಿಸುವುದು ಯಾವ ರೀತಿಯಲ್ಲಿ ಅದನ್ನು ಕೊಟ್ಟ ದೇವರಿಗೆ ಆತನು ಕೊಟ್ಟ ಉದ್ದೇಶಕ್ಕಾಗಿ ಅದನ್ನು ಉಪಯೋಗಿಸುವುದು ತನ್ನ ಸೌಂದರ್ಯದ ಮೂಲಕವಾಗಿ ಹೇಗೆ ದೇವರನ್ನು ಮಹಮೆಪಡಿಸುವುದು ಎಂಬಂಥ ಆಶೆ ಇಲ್ಲದವಳಿಗೆ ಅವಳ ಗತಿ ಹೀಗೆ ದೇವರ ವಾಕ್ಯ ಹೇಳ್ತದೆ ಹಂದಿಯ ಮೂತಿಗೆ ಚಿನ್ನದ ಉಂಗುತಿಯು ಉಂಗುರಿ ಮೂಗುತಿಯು ಹೇಗೋ ಅವಿವೇಕಗಳಿಗೆ ಸೌಂದರ್ಯವು ಹಾಗೆ ಎಂಬುದಾಗಿ ವಾಕ್ಯ ಹೇಳ್ತದೆ ಹಾಗಾದರೆ ಒಳ್ಳೆಯದಾದ ಒಂದು ವಸ್ತುವನ್ನು ಯಾವ ರೀತಿಯಲ್ಲಿ ಮನುಷ್ಯ ಸದೃಶ್ಯರು ಅಂದರೆ ಮನುಷ್ಯ ಬುದ್ಧಿಯಲ್ಲಿ ಮಾತ್ರ ಕಾರ್ಯಗಳನ್ನು ನೋಡುವವರು ಅದನ್ನು ವ್ಯಂಗ್ಯವಾದ ಮಾತ್ರವಲ್ಲ ಮಾರಕವಾದ ಕಾರ್ಯಗಳಿಗೆ ಉಪಯೋಗಿಸ್ತಾರೆ ಎಂಬುದನ್ನು ಇದರ ಮೂಲಕವಾಗಿ ನಾವು ತಿಳಿಯಬೇಕಾಗಿದೆ ಈಗ ಹದಿನಾಲ್ಕನೇ ಸಂಧಿಯ ಒಂದನೇ ವಾಕ್ಯವನ್ನು ನೋಡುವ ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ನೋಡಿ ಕಟ್ಟುವುದು ಅಥವಾ ಮುರಿದು ಬಿಡುವುದು ಎರಡು ಒಂದು ಸ್ತ್ರೀಯ ಕೈಯಲ್ಲಿ ಉಂಟು ಎಂಬುದಾಗಿ ದೇವರು ಆಗುತ್ತದೆ ವ್ಯತ್ಯಾಸ ಇಷ್ಟೇ ಜ್ಞಾನ ಉಳ್ಳವಳು ಜ್ಞಾನ ಇಲ್ಲದವಳು ಇದೇ ವ್ಯತ್ಯಾಸ ಪ್ರಿಯರೇ ಹತ್ತೊಂಬತ್ತನೇ ಸಂಧಿಗೆ ನಾವು ಬರುವ ಹತ್ತೊಂಬತ್ತನೇ ಸಂದಿಯಲ್ಲಿ ಹದಿನಾಲ್ಕನೇ ವಚನವನ್ನು ಗಮನಕ್ಕೆ ತೆಗೆದುಕೊಳ್ಳೋಣ ಹದಿಮೂರನೇ ವಚನದಿಂದ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ ಜ್ಞಾನಹೀನಾದ ಮಗನು ತಂದೆಗೆ ಹಾನಿ ಹೆಂಡತಿಯ ತಂಟೆಯು ತಟತಟನೆ ತೊಟ್ಟಿಕ್ಕುವ ಹನಿ ಮನೆ ಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವವು ವಿವೇಕಿಯಾದ ಹೆಂಡತಿಯು ಯಹೋವನ ಅನುಗ್ರಹವೇ ಪ್ರೇರೆ ಇಲ್ಲಿ ಈ ಭಾಗವನ್ನು ವಿಶೇಷವಾದ ಒಂದು ಒಕ್ಕಣೆಯೊಂದಿಗೆ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ ಅನೇಕ ಸಾರಿ ಸ್ಪೆಷಲಿ ಈ ಮ್ಯಾರೇಜ್ ಕೌನ್ಸಿಲಿಂಗ್ ಅಥವಾ ದಾಂಪತ್ಯ ಜೀವನದ ವಿಷಯದಲ್ಲಿ ಕೆಲವು ಸಮಸ್ಯೆಗೆ ಒಳಗಾದವರು ನಮ್ಮ ಹತ್ರ ಬಂದು ಅವರ ಸಮಸ್ಯೆಗಳನ್ನು ಹಂಚಿಕೊಂಡು ಪಾಸ್ಟರ್ ಇಂಥ ನಮ್ಮ ಸಮಸ್ಯೆಯಲ್ಲಿ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳಿದ್ದುಂಟೋ ಹಾಗೆ ಅವರ ಸಂಗತಿಗಳನ್ನು ನಾವು ವಿಮರ್ಶಿಸುವಾಗ ಕೆಲವೊಮ್ಮೆ ಕೆಲವರು ಹೇಳುವುದುಂಟೋ ನನ್ನ ಹೆಂಡತಿ ಬಹಳ ಮೂರ್ಖಳು ಪಾಸ್ಟರ್ ಅಲ್ಲಿ ನನ್ನ ಸಮಸ್ಯೆ ಅಲ್ಲಿ ಹೆಂಡತಿಯಲ್ಲ ನನ್ನ ಪ್ರಶ್ನೆ ಸಹೋದರ ನೀನು ನಿನ್ನನ್ನು ದೇವರು ಪ್ರೀತಿಸ್ತಾನ ಅಥವಾ ಪ್ರೀತಿಸುವುದಿಲ್ಲವೋ ನಿನ್ನ ವಿಷಯದಲ್ಲಿ ದೇವರು ಆಸಕ್ತಿಯಿಂದ ಇದ್ದಾನ ಆಸಕ್ತಿಯಿಂದ ಇಲ್ಲವೋ ನೀನು ದೇವರನ್ನು ಪ್ರೀತಿಸ್ಟೆ ಅಂತ ನಾನು ಕೇಳಲಿಲ್ಲ ನಾನು ಇಷ್ಟೇ ದೇವರು ನಿನ್ನನ್ನು ಪ್ರೀತಿಸ್ತಾನ ಹೌದು ಪಾಸ್ಟ್ರ್ ಅಂತ ಹೇಳ್ತಾರೆ ಹಾಗಾದರೆ ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ ಮನೆಯು ಮನೆ ಮಾರು ಆಸ್ತಿ ಪಾಸ್ತಿಯು ಪಿತ್ರಳಿಂದ ಪಿತೃಗಳಿಂದ ದೊರಕಬಹುದು ವಿವೇಕಿಯಾದ ಹೆಂಡತಿಯು ಯೋಹವನ ಅನುಗ್ರಹವೇ ಈಗ ಅಂಥವರಿಗೆ ನಾನು ಕೇಳುವ ಒಂದು ಸಾಧಾರಣ ಒಂದು ಪ್ರಶ್ನೆ ಉಂಟು ಅದೇನೆಂದರೆ ಸಹೋದರ ನೀನು ಯೋಬನ ಪುಸ್ತಕದ ವಿಷಯದಲ್ಲಿ ತಿಳಿದಿದೆಯಲ್ಲ ಹೌದು ಯೋಬನ ಹೆಂಡತಿ ಒಳ್ಳೆಯ ಕೆಟ್ಟವಳ ಅಂತ ಅನ್ನೋದು ಪ್ರಶ್ನೆ ಕೇಳಿ ಅನೇಕರು ಹೇಳ್ತಾ ಇದ್ದಾರೆ ಅವಳು ಯೋಬನ ಸಂಕಟ ಕಾಲದಲ್ಲಿ ಅವನೊಂದಿಗೆ ನಡೆದುಕೊಂಡ ವಿಧಾನ ನೋಡುವಾಗ ಅವಳು ಕೆಟ್ಟ ಹೆಂಡತಿ ಎಂಬುದಾಗಿ ಯೋಚಿಸುವುದುಂಟು ಪ್ರಿಯರೇ ದೇವರ ವಾಕ್ಯದ ಸಾಕ್ಷಿಯಿಂದಲೇ ಒಂದು ಪ್ರಶ್ನೆ ಕೇಳ್ತೇನೆ ಸೈತಾನನ್ನು ಯೋಬನ ವಿಷಯವಾಗಿ ದೇವರ ಎದುರು ಕೊಟ್ಟ ಸಾಕ್ಷಿ ಯಾವುದು ಸೈತಾನ್ ಹೇಳ್ತಾ ಇದ್ದಾನೆ ದೇವರ ಎದುರು ನೀನು ಅವನನ್ನು ಒಂದು ಬೇಲಿ ಹಾಕಿ ಭದ್ರಪಡಿಸಿದ್ಯಲ್ಲ ಅಂತ ಹೇಳ್ತಾನೆ ದೇವರ ಸಾಕ್ಷಿ ಅಲ್ಲ ಯೋಬನ ಅಲ್ಲ ಮನುಷ್ಯರ ಅಲ್ಲ ಸೈತಾನನ್ನು ಸಾಕ್ಷಿ ಕೊಡ್ತಾನೆ ಯೋಭನ ಸಂಬಂಧದಲ್ಲಿ ಏನಂದರೆ ದೇವರು ಯೋಬನನ್ನು ಒಂದು ಬೇಲಿ ಹಾಕಿ ಭದ್ರಪಡಿಸ್ತಾನೆ ಎಂಬುದಾಗಿ ಹೇಳ್ತಾನೆ ಈಗ ಯೋಬನನ್ನು ದೇವರು ಬಹಳವಾಗಿ ಮೆಚ್ಚಿದನು ಹಾಗಾದರೆ ಯೋಬನಿಗೆ ತಾನು ಮೆಚ್ಚಿದ ತನ್ನ ಭಕ್ತನಿಗೆ ದೇವರು ಈ ವಚನದ ಆಧಾರದ ಮೇರೆಗೆ ಒಂದು ಕೆಟ್ಟ ಹೆಂಡತಿಯನ್ನು ಕೊಡುವನೆ ಒಂದು ವೇಳೆ ಅಂಥದ್ದನ್ನು ದೇವರು ಮಾಡಿದರೆ ದೇವರು ತಾನು ಪ್ರೀತಿಸಿದವನಿಗೆ ಮೋಸ ಮಾಡಿದ ಹಾಗಾಯ್ತಲ್ಲ ಈಗ ನೋಡಿ ಮನೆ ಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕಬಹುದು ವಿವೇಕಿಯಾದ ಹೆಂಡತಿಯು ಯಹೋವನ ಅನುಗ್ರಹವೇ ಆದ್ದರಿಂದ ನಾನು ಹೇಳುವಂತಹದ್ದು ಸೈತಾನನು ಯೋಬನನ್ನು ಶೋಧಿಸಲಿಕ್ಕೆ ಅವನನ್ನು ಸೋಲಿಸಲಿಕ್ಕೆ ಪ್ರಯಾಸ ಪಟ್ಟಾಗ ಅವನ ಹೆಂಡತಿ ಯೋಬನ ಸುತ್ತಲೂ ದೇವರು ಹಾಕಿದ ಆ ಬೇಲಿಯ ಒಂದು ಅಂಗ ಎಂಬುದನ್ನು ನಾವು ಮರೆಯಬಾರದು ಹೌದು ಅವಳು ತನ್ನ ವ್ಯಕ್ತಿಪರವಾದ ಕೆಲವು ಅಭಿಪ್ರಾಯದೊಂದಿಗೆ ಯೋಬನು ಸಂಕಷ್ಟಕ್ಕೆ ಬಿದ್ದಾಗ ಖಂಡಿತವಾಗಿಯೂ ಇದೇನು ನಿನ್ನ ನ್ಯಾಯ ನೀತಿ ಇನ್ನು ಕೂಡ ನಿನ್ನ ನೀತಿಯನ್ನು ಅಥವಾ ನಿನ್ನ ಭಕ್ತಿಯನ್ನು ಬಿಡಲಿಲ್ವಾ ದೇವರನ್ನು ಶಪಿಸಿ ಸಾಯು ಅಂತ ಹೇಳಿದ್ಲು ಆದರೆ ಒಂದು ಪ್ರಶ್ನೆ ಕೇಳ್ತೇನೆ ಅವನ ಕುಟುಂಬವನ್ನು ಬಾಧಿಸುವುದಕ್ಕಾಗಿ ಪ್ರಯಾಸಪಟ್ಟಾಗ ಅಂದರೆ ಅವನ ಎಲ್ಲ ಹತ್ತು ಮಂದಿ ಮಕ್ಕಳನ್ನು ಕೊಂದು ಹಾಕಿದಾಗ ಮಾತ್ರವಲ್ಲ ಅವನ ಶರೀರವನ್ನು ಹುಣ್ಣುಗಳಿಂದ ಬಾಧಿಸಿದಾಗ ಅವಳ ಅವನ ಹೆಂಡತಿಯನ್ನು ಸೈತಾನನ್ನು ಮುಟ್ಟಲಿಲ್ಲ ಯಾಕೆ ದೇವರವನಿಗೆ ಒಂದು ಅಪ್ಪಣೆ ಕೊಟ್ಟಿದ್ದಾನೆ ಅವನ ಪ್ರಾಣದ ಮೇಲೆ ಅವನ ಜೀವದ ಮೇಲೆ ನಿನಗೆ ಅಧಿಕಾರ ಇಲ್ಲ ಬೇಕಾದರೆ ಅವನ ಶರೀರವನ್ನು ಬಾಧಿಸು ಆ ಶರೀರವನ್ನು ಬಾಧಿಸುವ ಹಂತದಲ್ಲಿ ಶೋಧನೆಗೊಳಗಾಗಿ ಯೋಬನ ಹೆಂಡತಿ ಆ ಮಾತು ಹೇಳಿದಳೆ ಹೊರತು ಯೋಬನು ತನ್ನ ಜೀವನದ ಪರಿಶುದ್ಧತೆಯಿಂದ ತನ್ನ ಹೆಂಡತಿಯನ್ನು ಯಾವ ರೀತಿಯಲ್ಲಿ ಸಂರಕ್ಷಿಸಿದನು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ ಆ ಯೋಬನ ಪುಸ್ತಕದ ಅಂತ್ಯಕ್ಕೆ ನಾವು ಬರುವಾಗ ಯೋಬನಿಗೆ ಇನ್ನೂ ಹತ್ತು ಮಂದಿ ಮಕ್ಕಳು ಹುಟ್ಟಿದರು ಎಂಬುದಾಗಿ ಅಲ್ಲಿ ಬರೆದದೆ ಆದರೆ ಆ ಹತ್ತು ಮಂದಿ ಎರಡನೇ ಸಾರಿ ಹುಟ್ಟಿದ ಮಕ್ಕಳು ಅವರು ಬೇರೆ ಹೆಂಗಸಿಂದ ಹುಟ್ಟಿದಳ ಅಂತ ಹೇಳಲಿಲ್ಲ ನಾವೇನು ಅರ್ಥ ಮಾಡಿಕೊಳ್ಬೇಕು ಮೊದಲ ಹತ್ತು ಮಂದಿ ಸತ್ತ ಮಕ್ಕಳು ಜೀವಂತವಾಗಿ ಎದ್ದು ಬಂದರು ಅಂತ ಅರ್ಥ ಮಾಡಿಕೊಳ್ಬೇಕಾ ಅಲ್ಲಿ ಕೊಟ್ಟ ವಾಕ್ಯದ ಪ್ರಕಾರ ಅದಕ್ಕೆ ಯಾವ ಆಧಾರವೂ ಇಲ್ಲ ಆದ್ದರಿಂದ ಯಾವ ಹೆಂಡತಿಯನ್ನು ದೇವರು ಯೋಬನಿಗೆ ಒಂದು ಭದ್ರತೆಯಾಗಿ ಕೊಟ್ಟನ ಅವಳು ಯೋಬನ ಜೀವಿತದ ಒಂದು ಬೇಲಿ ಅದರ ಮೂಲಕವಾಗಿ ಯೋಬನನ್ನು ಸಂರಕ್ಷಿಸುವುದಕ್ಕಾಗಿ ಪ್ರೀತಿ ಮಾಡುವ ದೇವರು ತನ್ನ ಪ್ರಿಯ ಭಕ್ತನಿಗೆ ಯೋಬನಿಗೆ ಕೊಟ್ಟಂಥ ಒಂದು ಭದ್ರತೆ ಎಂಬುದಾಗಿ ದೇವರ ವಾಕ್ಯದ ಆಧಾರದ ಮೇರೆಗೆ ನಾನು ಹೇಳಬಲ್ಲೆ ಕೆಲವೊಮ್ಮೆ ನಿನ್ನ ವಿಶ್ವಾಸವನ್ನು ನಿನ್ನ ದೃಢತೆಯನ್ನು ನಿನ್ನ ಬಲವನ್ನು ಶೋಧನೆಗೆ ಒಳಪಡಿಸುವಂತೆ ಇಂಥ ಸಂಗತಿಗಳು ನಿನ್ನ ದಾಂಪತ್ಯ ಜೀವನದಲ್ಲಿ ಆಗಿದ್ದಿರಬಹುದು ಆದರೂ ನಾನು ಹೇಳ್ತೇನೆ ದೇವರು ನಿನ್ನ ವಿಷಯವಾಗಿ ಸಾಕ್ಷಿ ಕೊಡ್ತಾನಾದರೆ ದೇವರು ನಿನ್ನನ್ನು ಪ್ರೀತಿಸ್ತಾನೆ ಎಂಬುದಾಗಿ ನಿನಗೆ ತಿಳಿದಿದೆಯಾದರೆ ನಿನ್ನ ಹೆಂಡತಿಯ ವಿಷಯವಾಗಿ ವ್ಯಂಗ್ಯ ಆಲೋಚನೆಗಳು ಬರುವಂಥದ್ದು ದುಷ್ಟನಿಂದ ಸೈತಾನನಿಂದ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತೇನೆ ಪ್ರಿಯರೇ ಇಂತಹ ಒಂದು ಜ್ಞಾನವನ್ನು ದೇವರು ನಮಗೆ ಅನುಗ್ರಹಿಸಲಿ ಎಂಬುದಾಗಿ ನಿಮ್ಮ ಪರವಾಗಿ ನನ್ನ ಪ್ರಾರ್ಥನೆಗಳಲ್ಲಿ ಕೂಡ ನಿನ್ನನ್ನು ಎತ್ತಿ ಹಿಡಿಯಲು ಅಪೇಕ್ಷಿಸ್ತೇನೆ ಈಗ ಜ್ಞಾನೋಕ್ತಿ ಪುಸ್ತಕದ ಇಪ್ಪತ್ತೆರಡನೇ ಸಂದಿಯ ಹದಿನಾಲ್ಕನೇ ವಚನಕ್ಕೆ ಬರ ಬರುವ ಜಾರಸ್ತ್ರೀಯ ಬಾಯಿ ಆಳವಾದ ಹಳ್ಳ ಯಹೋವನಿಗೆ ಸಿಟ್ಟೆಬ್ಬಿ ಸಿಟ್ಟನ್ನೆಬ್ಬಿಸುವವನು ಅದರಲ್ಲಿ ಬೀಳುವನು ಇಲ್ಲಿ ಒಂದು ಬಹಳ ಸೂಕ್ಷ್ಮವಾದ ಒಂದು ವಿಚಾರವನ್ನು ಗಮನಿಸೋಣ ಜಾರಸ್ತ್ರೀಯ ಬಾಯಿ ಆಳವಾದ ಹಳ್ಳ ಯೋವನಿಗೆ ಸಿಟ್ಟನ್ನೆಬ್ಬಿಸಿದವನು ಅದರಲ್ಲಿ ಬೀಳುವನು ಇದರ ಅರ್ಥವೇನು ಯಾರಾದರೂ ಒಂದು ವೇಳೆ ಆಳವಾದ ಹಳ್ಳದಂತಿರುವ ಜಾರಸ್ತ್ರೀಯ ಬಾಯಿಯ ಮೂಲಕವಾಗಿ ಪಾಪಕ್ಕೆ ಒಳಗಾಗುವುದಾದರೆ ಅದರ ಹಿಂದೆ ಇನ್ನೊಂದು ಕೆಲಸವಿದನ್ನು ಅರ್ಥ ಮಾಡಿಕೊಳ್ಬೇಕು ಅದು ಯಾವುದು ಗೊತ್ತಾ ಯೋವನಿಗೆ ಸಿಟ್ಟನ್ನೆಬ್ಬಿಸಿದವನು ಅದರಲ್ಲಿ ಬೀಳುವನು ಆದ್ದರಿಂದ ಪ್ರಿಯರೇ ಎಲ್ಲಿಯಾದರೂ ಹಿಂದೆ ಮುಂದೆ ಕೆಲಸಗಳು ನಿಮ್ಮ ಜೀವಿತದಲ್ಲಿ ನಡೆದು ಏನೋ ಸಮಸ್ಯೆಗೆ ನೀನು ಒಳಗಾಗಿದೆಯಾದರೆ ಒಂದು ಕಿವಿ ಮಾತು ನಾನು ನಿನಗೆ ಹೇಳ್ತೇನೆ ದಯಮಾಡಿ ಇಂತಹ ಪರಿಸ್ಥಿತಿಗೆ ನೀನು ಬಿದ್ದಿದ್ದೀಯಾದರೆ ನೀನು ಎಲ್ಲಿ ದೇವರಿಗೆ ಸಿಟ್ಟೆ ಬೀಸಿದ್ದಿ ಎಂಬುದನ್ನು ಹುಡುಕಲಿಕ್ಕೆ ಪ್ರಯಾಸಪಡು ಪವಿತ್ರಾತ್ಮನ ಹತ್ರ ಕೇಳು ಇನ್ನೊಬ್ಬನು ನಿನಗೆ ಅದರಲ್ಲಿ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ ನಿನ್ನ ಅಂತರ್ಯದ ಆತ್ಮನನ್ನು ತಿಳಿದವನು ಪರಲೋಕದ ದೇವರು ಆದ್ದರಿಂದ ಪವಿತ್ರ ಆತ್ಮನು ಇದನ್ನು ನಿಮ್ಮ ಜೀವನದಲ್ಲಿ ಹುಡುಕಿ ನಿನಗೆ ಸಹಾಯ ಮಾಡಲು ಶಕ್ತನು ಎಂಬುದಾಗಿ ನಾನು ನಿನಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಜ್ಞಾನೋಕ್ತಿ ಇಪ್ಪತ್ತ ಮೂರನೇ ಸಂದಿಯ ಇಪ್ಪತ್ತ ಎರಡನೇ ವಚನದಿಂದ ಕೆಲವು ಭಾಗಗಳನ್ನು ನಾವು ಓದುವ ಈಗ ನೋಡಿ ಇಲ್ಲಿ ಗ್ಲಟನಿ ಅತಿ ಮಾಂಸಭಕ್ಷಕ ಕುಡುಕ ಅಥವಾ ಮದ್ಯಪಾನ ವ್ಯ ವ್ಯಸನಿ ಇಂತಹವರು ಯಾವ ರೀತಿಯಲ್ಲಿ ಇಂಥ ಮೋಸಕ್ಕೆ ಒಳಬೀಳ್ತಾರೆ ಎಂಬುದಾಗಿ ದೇವರ ವಾಕ್ಯ ಇಪ್ಪತ್ತನೇ ವಚನದಿಂದ ನಮ್ಮನ್ನು ಪ್ರಬೋಧಿಸ್ತದೆ ಆದ್ದರಿಂದ ಜ್ಞಾನೋಕ್ತಿ ಪುಸ್ತಕ ಮೂರನೇ ಸಂಧಿ ಇಪ್ಪತ್ತನೇ ವಚನದಿಂದ ಓದುವ ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವರು ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನು ಹೊದಿಸುವುದು ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ ಯಾಕೆ ಅವರು ನಿನ್ನ ಆ ಜೀವದಲ್ಲಿ ನಿನಗೆ ಆರಂಭವನ್ನು ಕೊಟ್ಟವರು ಅವರಿಂದ ನೀನು ನಿನ್ನ ಅಸ್ತಿತ್ವವನ್ನು ಪಡ್ಕೊಂಡು ದೇವರು ನಿನ್ನನ್ನು ನಿನ್ನ ಹೆತ್ತವರಿಗೆ ತಂದೆ ತಾಯಿಗಳಿಗೆ ಒಂದು ವರವಾಗಿ ಆಶೀರ್ವಾದವಾಗಿ ಕೊಟ್ಟಿದ್ದನು ಎಂಬುದನ್ನು ನೆನಪಿಡು ಅದಕ್ಕೆ ಹೇಳಿದೆ ಹೆತ್ತ ತಂದೆಯ ಮಾತಿಗೆ ಕಿವಿ ಕೊಡು ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡೆ ಮಾಡಬೇಡ ಸತ್ಯವನ್ನು ಎಂದರೆ ಜ್ಞಾನ ಸುಶಿಕ್ಷೆ ವಿವೇಕಗಳನ್ನು ಕೊಂಡುಕೋ ಮಾರಿಬಿಡಬೇಡ ಧರ್ಮೀಯ ತಂದೆಯು ಅತೀ ಸಂತೋಷಪಡುವನು ಜ್ಞಾನವನ್ನು ಹೆತ್ ಜ್ಞಾನಿಯನ್ನು ಹೆತ್ತವನು ಅವನಲ್ಲಿ ಆನಂದಿಸುವನು ನಿನ್ನ ತಂದೆ ತಾಯಿಗಳು ಉಲ್ಲಾಸಗೊಳ್ಳಲಿ ನಿನ್ನನ್ನು ಹೆತ್ತವಳು ಆನಂದ ಪಡಲಿ ಕಂದ ನನ್ನ ಕಡೆಗೆ ಮನಸ್ಸು ಕೊಡು ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ ಸೂಳೆಯು ಆಳವಾದ ಹಳ್ಳ ಸ್ತ್ರೀಯು ಇಕ್ಕಟ್ಟಾದ ಗುಂಡಿ ಹೌದು ಕಳ್ಳನಂತೆ ಹೊಂಚು ಹಾಕುತ್ತಾಳೆ ಜನರಲ್ಲಿ ದ್ರೋಹಿಗಳನ್ನು ಹೆಚ್ಚಿಸ್ತಾಳೆ ಅಯ್ಯಯ್ಯೋ ಅನ್ನುವವರು ಯಾರು ಅಕಟ ಎಂದು ಕೂಗಿಕೊಳ್ಳುವವರು ಯಾರು ಯಾರು ಜಗಳಾಡುತ್ತಾರೆ ಯಾರು ಗೋಳಾಡುತ್ತಾರೆ ಯಾರು ಸುಮ್ಮ ಸುಮ್ಮಗೆ ಗಾಯಪಡುತ್ತಾರೆ ಕೆಂಪೇ ಕೆಂಪೇರಿದ ಕಣ್ಣುಗಳುಳ್ಳವರು ಯಾರು ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ ಪ್ರಿಯರೇ ಇಲ್ಲಿ ಮೂರು ಸಂಗತಿಗಳನ್ನು ಮೋಸಕರವಾದ ಸಂಗತಿಗಳನ್ನು ಒಟ್ಟಿಗೆ ಪೌಣಲಾಗಿಸಿದೆ ಒಂದು ಯಾವುದು ಹೊಟ್ಟೆಬಾಕತನ ಎರಡನೇದು ಕುಡುಕತನ ಮತ್ತು ಮಾದಕ ದ್ರವ್ಯಗಳ ವ್ಯಸನಿ ಮೂರನೇದು ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟ ಸೂಳೆಯೊಂದಿಗೆ ತನ್ನ ಸಂಬಂಧ ಈಗ ಮೊದಲು ನಾವು ಓದಿದ್ದೇವಲ್ಲ ಯಾರದಲ್ಲಿ ಬೀಳುವರು ಯಹೋವನಿಗೆ ಸಿಟ್ಟೇರಿಸಿದವರು ಹಾಗಾದರೆ ದೇವಜನರೇ ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಸಂತಾನಕ್ಕೂ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವವರಿಗೂ ಯಾವಾಗಲೂ ಪ್ರಾರ್ಥನೆಯಲ್ಲಿ ಮಾತ್ರವಲ್ಲ ಎಳೆ ಪ್ರಾಯದವರಿಗೆ ಎಚ್ಚರಿಕೆ ಕೊಡಿ ಯಾಕಂದರೆ ಯಹೋವನಿಗೆ ಸಿಟ್ಟೇರಿದವರು ಇಂತಹ ಒಂದು ಮೋಸಕರವಾದ ಸ್ಥಿತಿಗೆ ಒಳಗಾಗುವರು ಎಂಬುದಾಗಿ ದೇವರ ವಾಕ್ಯವೇ ಹೇಳ್ತದೆ ಈಗ ಇಪ್ಪತ್ತೈದನೇ ಸಂಧಿಯ ಇಪ್ಪತ್ತ ನಾಲ್ಕನೇ ವಚನವನ್ನು ಓದುವ ಮನೆಯಲ್ಲಿ ಜಗಳಗಂಟಿಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು ನೋಡಿ ಒಬ್ಬ ಮನುಷ್ಯನು ತನ್ನ ಜೀವನವನ್ನು ಯಾವ ರೀತಿಯಲ್ಲಿ ಕಳೆಯುತ್ತಾನೆ ನಿಜವಾಗಿ ಅಂತಹ ಒಂದು ಪರಿಸ್ಥಿತಿಗೆ ಒಬ್ಬ ಮನುಷ್ಯನು ಬೀಳದಂತೆ ತನ್ನನ್ನು ತಾನೇ ಬೇರೆ ಸಂಗತಿಗಳಲ್ಲಿ ಕಾಪಾಡಿಕೊಳ್ಬೇಕು ಯಾವ ಮನುಷ್ಯನು ತನ್ನನ್ನು ತಾನೇ ಇಂತಹ ಕೆಟ್ಟ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತಾನೋ ಅಥವಾ ತಾನು ಬಿದ್ದೇನೋ ನನ್ನ ಜೀವನ ಹಾಳಾದೀತು ಎಂಬಂಥ ಎಚ್ಚರಿಕೆ ಇಲ್ಲದೆ ಜೀವಿಸ್ತಾನೋ ಆ ಮನುಷ್ಯನು ತನ್ನ ಒಳಗೆ ಇರುವಂಥ ದೇವರ ಜೀವವಾದ ಆ ಜೀವಾತ್ಮ ಸೋಲ್ ನಿರಂತರವಾಗಿ ಬಾಳುವಂತಹ ಸೋಲ್ ಆತ್ಮನನ್ನು ದೇವರು ನಮಗೆ ಕೊಟ್ಟು ಆತನ ಆತ್ಮದ ಮೂಲಕವಾಗಿ ನಮ್ಮ ಸತ್ತ ಪಾಪದ ಮೂಲಕವಾಗಿ ಸತ್ತ ತಮ್ಮ ಆತ್ಮವನ್ನು ಜೀವಾತ್ಮದ ಮೂಲಕವಾಗಿ ಎಬ್ಬಿಸಿ ನಮ್ಮನ್ನು ಒಂದು ಸೋಲ್ ಅಥವಾ ಜೀವಾತ್ಮವಾಗಿ ಮಾಡಿದ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸತಕ್ಕದ್ದು ಪ್ರಿಯರೇ ಈ ಮಾತುಗಳಿಂದ ನಾವು ಆಸಕ್ತರಾಗಿರುವಂಥದ್ದು ಬಹಳ ಅಗತ್ಯ ನೋಡಿ ಒಂದು ಸಾರಿ ಒಬ್ಬರು ಸಹೋದರಿ ನನ್ನ ಬೈಬಲ್ ಸೈಡಿಯಲ್ಲಿ ಹೀಗೆ ಪ್ರಶ್ನೆ ಮಾಡಿದ್ದು ಅದೇನೆಂದರೆ ಪಾಸ್ಟರ್ ನಾನು ಯಾವಾಗಲೂ ದೇವರ ವಿಷಯದಲ್ಲಿ ಆಸಕ್ತಿಯನ್ನು ವಹಿಸಿ ನಾನು ಕಾರ್ಯಗಳನ್ನು ಮಾಡುವಾಗ ನಿಜವಾಗಿ ನಾನು ದೇವರ ವಿಷಯದಲ್ಲಿ ಭಯ ಹುಟ್ಟಿದವಳಾಗಿ ಇದ್ದೇನೆ ನನಗೆ ಇದು ತುಂಬ ಬೇಜಾರಾಗೋದು ದಯಮಾಡಿ ಹೇಳಿ ನನ್ನ ಒಳಗೆ ಪ್ರೀತಿ ಎಂಬುದು ದೇವರ ವಿಷಯದಲ್ಲಿ ಯಾಕೆ ಬರುವುದಿಲ್ಲ ಎಂಬುದಾಗಿ ಕೇಳ್ತು ಈಗ ಪ್ರಿಯರೇ ಈ ಸಹೋದರಿಯ ಸಮಸ್ಯೆ ನನಗೆ ಸ್ವಲ್ಪ ಅರ್ಥವಾಯಿತು ಯಾಕಂದರೆ ಪೂರ್ತಿಯಾಗಿ ಒಬ್ಬರನ್ನ ಅರ್ಥ ಮಾಡಿಕೊಳ್ಳೋದು ಅದು ಮನುಷ್ಯರಾದವರಿಗೆ ತುಂಬ ಕಷ್ಟ ಆದರೂ ಸ್ವಲ್ಪ ಅರ್ಥವಾಯಿತು ಈ ಸಹೋದರಿಗೆ ಪ್ರೀತಿ ಅಂತ ಹೇಳಿದರೆ ನಾವು ಶರೀರ ಪ್ರಕಾರವಾಗಿ ಒಂದು ಮೋಹ ಅಥವಾ ಒಂದು ರೀತಿಯ ಫ್ಲೆಷಿ ಅಟ್ಯಾಚ್ಮೆಂಟ್ ಎಂಬುದು ದೇವರ ಕಡೆಗೆ ಇರಬೇಕು ಎಂಬುದಾಗಿ ಅಪೇಕ್ಷಿಸ್ತಾಳ ಏನ ಆದರೆ ಒಂದು ಮಾತು ಅಂತಹ ಸಹೋದರಿಗೆ ನಾನು ಕೊಟ್ಟ ಉತ್ತರ ಸಹೋದರಿ ನಿನ್ನ ಮಗುವನ್ನು ಪ್ರೀತಿಸ್ತೀಯಾ ಹೌದು ಈಗ ದಿನವಿಡೀ ದುಡಿದು ಶರೀರದಲ್ಲಿ ಭಾರವನ್ನು ನೀನು ಹೊತ್ತುಕೊಳ್ಳುವಾಗ ಯಾವಾಗಲಾದರೂ ಆ ಮಗು ರಾತ್ರಿ ಗಾಢವಾದ ನಿದ್ರೆಯಲ್ಲಿ ಆಯಾಸದಿಂದ ನಿರುವಾಗ ಆ ಮಗು ಕೂಗಿದ್ರೆ ಆ ಮಗುವಿನ ಕಡೆಗೆ ನಿನಗೆ ಇದ್ದಂತಹ ಆ ಶಾರೀರಿಕ ರೀತಿಯ ಆಕರ್ಷಣೆ ಮತ್ತು ಪ್ರೀತಿಯಿಂದ ನೀನು ಸೇವೆ ಮಾಡ್ತೀಯ ಅಥವಾ ಅಂತಹದ್ದು ಯಾವುದೂ ಇಲ್ಲದೆ ನಿನ್ನ ಮನಸ್ಸಿನಲ್ಲಿ ಆ ಮಗುವಿನ ಕಡೆಗೆ ಇರುವಂಥ ಜವಾಬ್ದಾರಿಯನ್ನು ಮುಂದಿಟ್ಟು ಪ್ರಾರ್ಥ ಪ್ರೀತಿಸ್ತೀಯ ಆಗ ಅವಳು ನೇರವಾಗಿ ಹೇಳಿದ್ಲು ನೀವು ಎರಡನೇ ಸಂಗತಿ ಹೇಳಿದ್ರಲ್ಲ ಆ ಮೂಲಕವಾಗಿ ಪ್ರೀಸ್ಕೇನೆ ಹಾಗಾದರೆ ಯಾವ ಸಮಯ ನಿನ್ನ ಮಗು ರಾತ್ರಿಯಲ್ಲಿ ನಿನಗೆ ತುಂಬ ಆಯಾಸವಾಗಿರುವಾಗ ನಿನಗೆ ತುಂಬ ನೋವಾಗಿರುವಾಗ ಎದ್ದೇಳುವಾಗ ಇಮೋಷನಲ್ಲಿ ಉದ್ವೇಗೀಯವಾಗಿ ನಿನ್ನಲ್ಲಿ ಏನಿರುವುದಿಲ್ಲ ಆದರೂ ನೀನು ನಿನ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡು ನೀನು ನಿನ್ನ ಮಗುವನ್ನು ಆರೈಕೆ ನೋಡ್ತೇ ಇಲ್ವಾ ಅದೇ ರೀತಿಯಲ್ಲಿ ತಾಯಿ ತಂದೆಗಳ ವಿಷಯ ಇತರರ ವಿಷಯವಾಗಿ ಇರುವಂಥದ್ದು ನಿಜವಾದ ಪ್ರೀತಿ ಪ್ರಿಯರೇ ಪ್ರೀತಿ ಎಂಬುದಾಗಿ ಹೇಳಿದ ಕೂಡಲೇ ಅದು ಯಾವ ರೀತಿಯಲ್ಲಿ ಕೂಡ ಒಂದು ಭೋಗವಸ್ತುವಾಗಿ ಅಥವಾ ಒಂದು ಶರೀರ ಪ್ರಕಾರವಾಗಿ ನಮ್ಮನ್ನು ಉದ್ರೇಕಗೊಳಿಸುವಂಥ ಒಂದು ಚಾಲನೆ ನಮ್ಮ ಪ್ರೀತಿಯಲ್ಲಿ ಇರಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಾರದು ದಯಮಾಡಿ ಅರ್ಥ ಮಾಡಿಕೊಳ್ಳಿ ನಿಜವಾದ ಪ್ರೀತಿ ಅನೇಕ ಸಾರಿ ಯಾವ ರೀತಿಯಲ್ಲಿ ಕೂಡ ಭೋಗಕ್ಕೆ ಸಂಬಂಧಪಟ್ಟಂಥ ಶರೀರದ ಉದ್ರೇಕ ಅದರಲ್ಲಿ ಇರುವುದಿಲ್ಲ ಆದ್ದರಿಂದ ದೇವರ ವಾಕ್ಯದ ಆಧಾರದ ಮೇರೆಗೆ ಸರಿಯಾದ ಪ್ರೀತಿ ಯಾವುದು ಎಂಬುದಾಗಿ ತಿಳಿದುಕೊಂಡು ನಿಮ್ಮ ಲೈಂಗಿಕ ಜೀವನದಲ್ಲಿ ಕುಟುಂಬ ಜೀವನದಲ್ಲಿ ನೀವು ದೇವರ ಆಶೀರ್ವಾದಕ್ಕೆ ನಿಮ್ಮ ಜೀವನವನ್ನು ತೆರೆದಿಟ್ಟು ಕರ್ತನನ್ನು ಘನಪಡಿಸಿಕೊಳ್ಳಿರಿ ಎಂಬುದಾಗಿ ಪ್ರಬೋಧಿಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರೂ ಮುಂದಿನ ವಾರದ ಆ ಶುಕ್ರವಾರದ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಆಮಂತ್ರಿಸುವನಾಗಿದ್ದೇನೆ